ಈಗಲೂ ಇದರ ಬಗ್ಗೆ ಬಹಳ ಮಾತುಗಳು ಕೇಳಲ್ಪಡುತ್ತೆ. ಅಮೆರಿಕದ ಆದಿವಾಸಿ ಶಾಮನ್ ಗಿಡವಾಗೋದು, ಇಲ್ಲಿನ ವಾಮವಿಜ್ಞಾನಿಗಳು ಬೇರೆ ಬೇರೆ ವಿಧಾನಗಳನ್ನು ಕಂಡುಹಿಡಿದರು. ಬೇರೆ ರೂಪಗಳು ತಮಗೆ ಬೇಕಾದ ಹಾಗೆ ವರ್ತಿಸೋ ತರ ಮಾಡ್ತಾರೆ. ವಾಮವಿಜ್ಞಾನದಲ್ಲಿ ಇಂಥ ಹಲವು ವಿಷಯಗಳಿವೆ. ಅಥರ್ವಣವೇದ ಪೂರ್ತಿ ಇದೆ. ಅಮೆರಿಕಾದ ಆದಿವಾಸಿ ಜನಾಂಗಗಳಲ್ಲಿ ಪ್ರಾಣಿಗಳ ಜೀವಾತ್ಮಗಳಿಗೆ ಮನುಷ್ಯರ ಜೀವನದಲ್ಲಿ ಪಾತ್ರ ಇದೆ ಅಂತ ನಂಬ್ತಾರೆ. ಮಾನವರ ಜೀವಶಕ್ತಿ ಮತ್ತು ಪ್ರಾಣಿಗಳ ಜೀವಶಕ್ತಿಗಳ ನಡುವಿನ ಸಂಬಂಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಲವು ವಾಮ ಮಾರ್ಗಗಳಲ್ಲಿ ನಾವು ಮಾಡಬಹುದಾದ ಕೆಲವು ವಿಷಯಗಳಿವೆ, ಆದರೆ ಆಧ್ಯಾತ್ಮಿಕ ವಲಯದಲ್ಲಿ ಅವುಗಳನ್ನು ಪೂರ್ತಿ ಅನಗತ್ಯ ಅಂತ ನೋಡಲಾಗತ್ತೆ. ಯೋಗದಲ್ಲಿ ಇವನ್ನು ಪೂರ್ತಿ ಅನಗತ್ಯ ಮತ್ತು ಹಿನ್ನಡೆಯಾಗಿ ಪರಿಗಣಿಸಲಾಗತ್ತೆ. ವಾಮವಿಜ್ಞಾನದಲ್ಲಿ ಇವನ್ನು ಮಾಡಲಾಗತ್ತೆ. ಇತ್ತೀಚೆಗೆ ನೇಪಾಳದಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದಾಗ ಈ ಥರದೊಂದು ಕಣಿವೆಗೆ ಬಂದ್ವಿ. ಕೆಲವು ನೇಪಾಳಿ ಆದಿವಾಸಿಗಳು ಪ್ರಾಣಿಗಳ ಜೊತೆ ಏನೋ ವಾಮಾಚಾರ ಮಾಡ್ತಿದ್ರು. ಇವೆಲ್ಲ ಶಕ್ತಿಯುತ ಪ್ರಕ್ರಿಯೆಗಳು, ಆದರೆ ಇವುಗಳು ಉಪಯುಕ್ತವಾಗಿದ್ದಿದ್ದು ಆಧುನಿಕ ತಂತ್ರಜ್ಞಾನ ಬರೋ ಮೊದಲು. ಅವುಗಳಿಂದ ಕೆಲವು ಸಂಕ್ತಿಗಳನ್ನು ಮಾಡಬಹುದಿತ್ತು. ಶ್ಯಾಮನಿಸಂನ ಒಂದು ಇಡೀ ಸಂಸ್ಕೃತಿ ಇದೆ. ಈಗಲೂ ಇದರ ಬಗ್ಗೆ ಬಹಳ ಮಾತುಗಳು ಕೇಳಲ್ಪಡುತ್ತೆ. ಅಮೆರಿಕದ ಆದಿವಾಸಿ ಶ್ಯಾಮನ್ ಗಿಡವಾಗೋದು, ನೊಣವಾಗೋದು, ತೋಳ ಆಗೋದು, ತನ್ನನ್ನು ಬೇರೆ ರೂಪಕ್ಕೆ ಬದಲಾಯಿಸಿಕೊಳ್ಳೋದು ಇತ್ಯಾದಿ, ಇವೆಲ್ಲ ಬರೀ ಕಥೆಗಳಲ್ಲ, ಇವು ನಿಜವಾಗಿಯೂ ಸಾಧ್ಯ. ಬೇಕಿದ್ರೆ ನಿಮ್ಮ ರೂಪವನ್ನು ಬದಲಿಸಿಕೊಳ್ಳಬಹುದು. ಜನರು ಅನುಕೂಲಕ್ಕೆ ತಕ್ಕ ಹಾಗೆ ತಮಗೆ ಬೇಕಾದ ರೂಪವನ್ನು ಹೊಂದೋದು ಹೊಸ ವಿಷಯ ಏನೂ ಅಲ್ಲ, ಎಲ್ಲೂ ಕೇಳದೇ ಇರೋ ವಿಷಯ ಅಲ್ಲ. ಹೆಚ್ಚು ಕಮ್ಮಿ ಜಗತ್ತಿನೆಲ್ಲೆಡೆ ಇದಿದೆ. ಈ ದಿನಗಳಲ್ಲಿ ವಿಶೇಷವಾಗಿ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕದ ಶಮನರ ಬಗ್ಗೆ ಇದನ್ನೆಲ್ಲ ಹೆಚ್ಚು ಮಾತನಾಡಲಾಗತ್ತೆ. ಶಮನರು ಗಿಡುಗವಾಗೋದು, ತೋಳವಾಗೋದು, ಈ ಎರಡು ರೂಪಗಳು ಅವರಲ್ಲಿ ಸಾಮಾನ್ಯ. ಅದು ಇಲ್ಲೇನೂ ಹೊಸ ವಿಷಯ ಆಗಿರಲಿಲ್ಲ, ಆದರೆ ಈ ಸಂಸ್ಕೃತಿಯಲ್ಲಿ ಅದನ್ನು ಕೀಳಾಗಿ ನೋಡಲಾಗ್ತಿತ್ತು. ಅಲ್ಲಿ ಗೌರವದಿಂದ ನೋಡ್ತಾರೆ. ಇದು ಆಧ್ಯಾತ್ಮ ಅಲ್ಲ, ಇದು ವಾಮವಿಜ್ಞಾನ. ಇಲ್ಲಿ ನಮ್ಮ ವಾಮವಿಜ್ಞಾನಿಗಳು, ಅವರನ್ನು ವಿಜ್ಞಾನಿಗಳು ಅಂತೀನಿ, ಯಾಕಂದರೆ ಅವರು ಆ ಥರದವರೇ. ಇಲ್ಲಿನವರು ತಮ್ಮನ್ನೇ ಪ್ರಾಣಿ ಪಕ್ಷಿಗಳ ರೂಪಕ್ಕೆ ಬದಲಿಸಿಕೊಳ್ಳಲ್ಲ, ಯಾಕಂದರೆ ಅದರಲ್ಲಿ ಅಪಾಯ ಇದೆ. ನೀವು ಬೇರೆ ರೂಪವನ್ನು ಹೊಂದಿದಾಗ ಈ ಮಾನವ ದೇಹವನ್ನು ರಕ್ಷಿಸಬೇಕು, ಅದನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಳ್ಳಬಹುದು. ಇಂಥದ್ದಾಗಿದೆ, ಯಾರೋ ತಮ್ಮ ದೇಹವನ್ನು ಯಾರದೋ ರಕ್ಷಣೆಯಲ್ಲಿ ಬಿಟ್ಟು ಹೋಗಿ ಒಂದು ಗಿಡಗಾಗಿ ಸ್ವಲ್ಪ ಹೊತ್ತು ಹಾರಾಡಿದರೂ ಅಂದ್ಕೊಳ್ಳಿ, ಗಿಡಗ ಹಿಂದಿರುಗಿದಾಗ ಈ ದೇಹ ಮಾಯವಾಗಿದ್ದರೆ ಅದು ಏನು ಮಾಡಬೇಕು? ಒಂದು ಹದ್ದು ಬಂದು ಇಲ್ಲಿ ಕೂತು ನಾನೊಬ್ಬ ಯೋಗಿ ಅಂದರೆ ಶೋಚನೀಯ ಸ್ಥಿತಿ ಅಲ್ವಾ? ನಿಮಗೆ ಹಾರಕ್ಕಾಗದೆ ಇರೋದ್ರಿಂದ ಹದ್ದಾಗಿರೋದು ಮಹಾನ್ ವಿಷಯ ಅಂದ್ಕೋತೀರಾ? ಹದ್ದಾಗಿರೋದು ಮಹಾನ್ ವಿಷಯ ಅಲ್ಲ, ಅದು ಅಷ್ಟು ಮೇಲೆ ಹಾರಿದರೂ ಯಾವಾಗಲೂ ಕೆಳಕ್ಕೆ ನೋಡ್ತಿರುತ್ತೆ. ಇಲ್ಲಿ ಕೂತು ಮೇಲೆ ನೋಡೋದು ಒಳ್ಳೆಯದು, ಮೇಲೆ ಹೋಗಿ ಕೆಳಗೆ ನೋಡೋದಕ್ಕಿಂತ. ನಿಜವಾಗಿ ಆದ್ದರಿಂದ ಇಲ್ಲಿನ ವಾಮವಿಜ್ಞಾನಿಗಳು ಬೇರೆ ಬೇರೆ ವಿಧಾನಗಳನ್ನು ಕಂಡುಹಿಡಿದರು. ಅವರೇ ಬೇರೆ ರೂಪಗಳನ್ನು ಹೊಂದಲ್ಲ, ಬದಲಿಗೆ ಬೇರೆ ರೂಪಗಳು ತಮಗೆ ಬೇಕಾದ ಹಾಗೆ ವರ್ತಿಸೋ ಥರ ಮಾಡ್ತಾರೆ. ಒಂದು ಪ್ರಾಣಿಯನ್ನು ತಗೊಂಡು, ಪ್ರಾಣಿ ಸಾಮಾನ್ಯವಾಗಿ
ಹೆಚ್ಚು ಬಳಸಲಾಗ್ತಿದ್ದಿದ್ದು ಕೋಳಿ. ನಿಮಗದು ವ್ಯರ್ಥ ಅನ್ಸತ್ತಾ? ಕೋಳಿ ಯೌವನದಲ್ಲಿದ್ದು ಜೀವಕಳೆ ತುಂಬಿರಬೇಕು, ಬೇಯಿಸದೇ ಇದ್ದಿದ್ದು. ಕೋಳಿಯ ಜೀವವನ್ನು ಮುಕ್ತಗೊಳಿಸಿ ಕೋಳಿಯ ದೇಹ ಅವರಿಗೆ ಬೇಕಾಗಿದ್ದೇನೋ ಮಾಡೋ ಥರ ಮಾಡ್ತಾರೆ. ನೀವು ಕೋಳಿಯ ದೇಹವನ್ನು ಹೊಂದೋ ಬದಲು ಕೋಳಿ ನಿಮಗೆ ಬೇಕಾದ ಹಾಗೆ ಆಡೋ ತರಹ. ರಿಮೋಟ್ ಕಂಟ್ರೋಲ್ಡ್ ಕೋಳಿ, ಸರಿನಾ? ರಿಮೋಟ್ ಕಂಟ್ರೋಲ್ ಕೋಳಿ ನೀವೇ ಕೋಳಿ ಆಗೋದಕ್ಕಿಂತ ಒಳ್ಳೆಯದು ಅಲ್ವಾ? ನೀವೇ ಕೋಳಿ ಆದರೆ ಅಪಾಯ ಇದೆ. ನೀವು ದೇಹ ಬಿಟ್ಟು ಹೋದ್ರಿ, ಕೋಳಿಯಾಗಿ ಹೋಗಿ ಏನೋ ಮಾಡೋದಕ್ಕೆ ನೋಡಿದ್ರಿ, ಯಾರ್ದೋ ತಂದೂರಿ ಆಗಿಬಿಟ್ರಿ. ಆದ್ದರಿಂದ ಅವರು ಹೆಚ್ಚು ಮುಂದುವರೆದ ವಿಧಾನಗಳನ್ನು ಕಂಡುಹಿಡಿದ್ರು ಅದನ್ನೇ ಮಾಡೋದಕ್ಕೆ. ಹಾಗಾಗಿ ಹೌದು, ವಾಮವಿಜ್ಞಾನದಲ್ಲಿ ಇಂಥ ಹಲವು ವಿಷಯಗಳಿವೆ. ಇದಕ್ಕಾಗಿ ಒಂದು ವೇದ ಇದೆ, ಅಥರ್ವಣ ವೇದ ಪೂರ್ತಿ ಇದೆ. ಬೇಕಿದ್ರೆ ಅವನ್ನು ಅಭ್ಯಾಸ ಮಾಡಬಹುದು, ಆದರೆ ಇಲ್ಲಿ ಅದಕ್ಕೆಲ್ಲ ಅನುಮತಿ ಇಲ್ಲ. ಯಾಕಂದರೆ ಏನು ಲಾಭ? ಆಲ್ ದಟ್ ವಿಲ್ ಹ್ಯಾಪನ್ ಇಸ್ ಯು ವಿಲ್ ಗೆಟ್ ಇನ್ ಟು ಮೋರ್ ಸೀರಿಯಸ್ ಲೆವೆಲ್ಸ್ ಆಫ್ ಇಗ್ನೋರೆನ್ಸ್. ಅದರಿಂದ ನೀವು ಅಜ್ಞಾನದ ಇನ್ನೂ ಆಳಕ್ಕೆ ಇಳಿತೀರಾ ಅಷ್ಟೇ. ಒಂದು ವೇಳೆ ನಿಮಗೆ ಎರಡು ದೇಹ ಬದಲಿಸೋಕ್ಕಾದರೆ, ಇದು ಮತ್ತು ಅದು, ನೀವು ಜೀವನದೊಳಗೆ ಈಗ ಇರೋದಕ್ಕಿಂತಲೂ ಹೆಚ್ಚು ಆಳವಾಗಿ ಸಿಕ್ಕಾಕೊಳ್ಳುತ್ತೀರಾ. ಅದಕ್ಕಿರೋ ಶಕ್ತಿ ನಿಮ್ಮನ್ನು ನಾಶ ಮಾಡುತ್ತೆ. ವಾಮವಿಜ್ಞಾನ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಇದ್ದಾಗ ಬಹಳ ಉಪಯುಕ್ತವಾಗಿತ್ತು. ಅವರದನ್ನು ಭೌತಿಕ ಜಗತ್ತಿನಲ್ಲಿ ಮಾಧ್ಯಮವಾಗಿ ಬಳಸಿದ್ರು. ಆದರೆ ಅದನ್ನು ಸಾಧಿಸೋದಕ್ಕೆ ತುಂಬ ಹೆಣಗಾಡಬೇಕು ಅಲ್ಲಿಗೆ ಮುಟ್ಟೋದಕ್ಕೆ. ಇವತ್ತು ವಾಮವಿಜ್ಞಾನ ಉಪಯುಕ್ತವಲ್ಲ, ಯಾಕಂದರೆ ಅದು ಮಾಡಬಹುದಾದೆಲ್ಲವನ್ನು ಮತ್ತು ಇನ್ನೂ ಹೆಚ್ಚಿನದ್ದನ್ನು ಆಧುನಿಕ ತಂತ್ರಜ್ಞಾನ ಮಾಡ್ತಿದೆ. ನೀವೊಂದು ಡ್ರೋನ್ ಕಳಿಸ್ಬೋದು, ಟಿವಿ ಆನ್ ಮಾಡಬಹುದು, ಅಥವಾ ಬರೀ ನಿಮ್ಮ ಫೋನ್ ಆನ್ ಮಾಡಿದರೆ ನಿಮಗೆ ಬೇಕಿದ್ದೆಲ್ಲವನ್ನೂ ಅದು ತಿಳಿಸತ್ತೆ. ನಿಮಗೆ ಮಳೆ ಮೋಡ ಎಲ್ಲಿದೆ ಅಂತ ತಿಳ್ಕೋಬೇಕು. ಆಗ ಏನೇನೋ ಮಾಡಬೇಕಿತ್ತು, ಈಗೇನೂ ಅಗತ್ಯ ಇಲ್ಲ, ನ್ಯೂಸೇ ತಿಳಿಸತ್ತೆ. ಹಾಗಾಗಿ ಅದು ಅನಗತ್ಯ ಶ್ರಮ. ಹಾಗಾಗಿ ನೀವು ನಿಮ್ಮ ಮೃಗೀಯ ಸ್ವಭಾವವನ್ನು ಮೀರಿ ಹೋಗೋ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅದರೊಂದಿಗೆ ಸಂಬಂಧ ಬೆಳೆಸೋ ಬದಲು ನಿಮ್ಮೊಳಗಿನ ಮೃಗವನ್ನು ತೊಡೆದು ಹಾಕೋದು ಹೇಗೆ, ಅದು ನನ್ನ ಕೆಲಸ. ನಿಮ್ಮನ್ನು ಪ್ರಾಣಿಗಳ ಜೊತೆ ಜೋಡಿಸೋದಲ್ಲ.